हाय फ्रेंड्स, वेलकम टू मुत्तुराज आर्ट्स एंड क्राफ्ट्स। इवत्तु नानु होसा तरह टेस्टी आदा पायस माड्ता इद्देने। तुम्बा अंद्रे तुम्बा टेस्टी आगिरुत्तदे। अदक्के नानु मोदलु ओंदु कप नष्टु सोति बीज तगोंडिद्देने। सोति बीज स्वल्प तुप्प हच्चिकोंडु केंपु बण्ण बरोवरेगे चेन्नागि हुरुकोळ्ळबेकु। इदु सोति बीज माडिरुवदु गोधी हिट्टु मत्तु मैला हिट्टु एरडु सम प्रमाणदल्लि तगोंडु चपाती हिट्टिन हदक्के नादकोंडु ई तर सण सण्णगे कडेदु इट्कोतेवे नम्म हळ्ळि कडे। ईग मोदलु स्वल्प तुप्प हाकोंडु अदरल्लि काजु मत्तु बादाम मत्तु द्राक्षि चेन्नागि तुप्पदल्लि हुरुकोळ्ळबेकु। काजू बादाम बेकंद्रे पीस पीस माड्कोंडु हाकबहुदु। ईग इदरल्ली ओंदु कप सोति बीज तगोंड्रे सुमारु एरडरिंद मूरु कप नीरु हाकोळ्ळबेकु। नीरु चेन्नागि कुदि बंद मेले अदरल्ली सोति बीज हाकोळ्ळबेकु। सोति बीज चेन्नागि ನೀರಿನಲ್ಲಿ ಕುದಿಯಬೇಕು। ಅವು ಕುದ್ದು ಈ ತರ ನೋಡಿ ದಪ್ಪಗೆ ಆಗುತ್ತವೆ ಕಾಳುಗಳು। ಈಗ ಅದರಲ್ಲಿ ಏಲಕ್ಕಿ ಪುಡಿ ಹಾಕೊಳ್ಳಬೇಕು। ಮೊದಲೇ ಹಾಕಿದ್ರೆ ವಾಸನೆ ಹೋಗುತ್ತದೆ, ಅದಕ್ಕೆ ಕೊನೆಗೆ ಹಾಕೊಳ್ಳಬೇಕು। ಸಕ್ಕರೆ ಕೂಡ ಕೊನೆಯಲ್ಲೇ ಹಾಕಿ ಮಿಕ್ಸ್ ಮಾಡಬೇಕು। ಮೊದಲೇ ಹಾಕಿದ್ರೆ ಸೋತಿ ಬೀಜ ಕಾಳು ಉಬ್ಬಿ ಬರುವುದಿಲ್ಲ। ನೋಡಿ ಈ ರೀತಿಯಾಗಿ ಪಾಯಸ ರೆಡಿ ಆಗ್ತಾ ಇದೆ। ಇದರಲ್ಲಿ ಬೇಕು ಅಂದ್ರೆ ಹಾಲು ಹಾಕಬಹುದು, ಇಲ್ಲ ಅಂದ್ರೆ ನೀರಿನ ಮೊದಲು ಬರಿ ಹಾಲು ಕೂಡ ಹಾಕೊಂಡು ಮಾಡ್ಕೋಬಹುದು। ಈಗ ಒಂದು 5 ನಿಮಿಷ ಕುದಿಯಲು ಬಿಟ್ರೆ ಈ ರೀತಿಯಾಗಿ ಚೆನ್ನಾಗಿ ಎಲ್ಲವನ್ನು ಕುದಿ ಬರುತ್ತದೆ। ನೋಡಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತದೆ। ಹಬ್ಬ ಹರಿದಿನಗಳಲ್ಲಿ ಮಾಡಬಹುದು ಅಥವಾ ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಮಾಡ್ಕೊಂಡು ತಿನ್ನಬಹುದು। ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ತಾ ಇದ್ದೇನೆ। ಈ ತರ ಪಾಯಸ ಒಂದ ಸರ್ತಿ ಆದರೂ ತಿಂದು ನೋಡಬೇಕು, ತಿಂದ್ರೆ ಇದರ ರುಚಿ ಹೇಗೆ ಅಂತ ಗೊತ್ತಾಗುತ್ತದೆ। ನೋಡಿ ತುಂಬಾ ಚೆನ್ನಾಗಿ ಬಂದಿದೆ। ಇದರ ಮೇಲೆ ಒಂದು ಚಮಚ ತುಪ್ಪ ಹಾಕೊಂಡು ತಿಂದ್ರಂತೂ ತುಂಬಾ ಟೇಸ್ಟಿ ಆಗಿರುತ್ತದೆ। ನೀವು ಇದೇ ತರಹ ಮಾಡಿ ಮಕ್ಕಳಿಗೂ ಕೊಡಿ, ನೀವು ತಿನ್ನಿ, ತುಂಬಾ ಚೆನ್ನಾಗಿರುತ್ತದೆ ಪಾಯಸ। ಇದಕ್ಕೆ ಸೋತಿ ಬೀಜ ಪಾಯಸ ಅಂತ ಕರೆಯುತ್ತೇವೆ ಅಥವಾ ಸೋತಿ ಬೀಜ ಹುಗ್ಗಿ ಅಂತಲೂ ಕರೆಯುತ್ತೇವೆ। ಇದೇ ತರಹ ಟೇಸ್ಟಿ ಆದ ಪಾಯಸ ನೀವು ಮಾಡಲು ಟ್ರೈ ಮಾಡಿ। ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಎಂದು ಹೇಳುತ್ತಾ ನನ್ನ ಯೂಟ್ಯೂಬ್ ಚಾನೆಲ್ ಎಲ್ಲಾ ಫ್ರೆಂಡ್ಸ್ಗೂ ಮತ್ತೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ಎಂದು ಹೇಳುತ್ತಾ, ಬೈ ಫ್ರೆಂಡ್ಸ್।